ಎರಡು ಸಾವಿರದ ಹದಿನಾರರಲ್ಲಿ ರಿಲೀಸ್ ಆದಂತಹ ಸೂಸೈಡ್ ಸ್ಕ್ವಾಡ್ ಸಿನಿಮಾ ಯಾವ ರೇಂಜ್ಗೆ ಡಿಸಪಾಯಿಂಟ್ ಮಾಡಿತ್ತು ಅಂತಂದರೆ ದ ಸೂಸೈಡ್ ಸ್ಕ್ವಾಡ್ ಅಂತ ಮತ್ತೊಂದು ಸಿನಿಮಾ ಬರ್ತಾ ಇದೆ ಅಂತಂದಾಗ ಎಕ್ಸ್ಪೆಕ್ಟೇಷನ್ಸ್ ಅಷ್ಟೊಂದು ಇರಲಿಲ್ಲ ಬಟ್ ಗಾರ್ಡಿಯನ್ಸ್ ಆಫ್ ದ ಗ್ಯಾಲಕ್ಸಿ ಎರಡು ಸಿನಿಮಾಗಳನ್ನ ಮಾಡಿ ಗೆದ್ದಂತಹ ಜೇಮ್ಸ್ ಗನ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದಿದ್ದರಿಂದ ಒಂದು ಸ್ವಲ್ಪ ಹೋಪ್ಸ್ ಇತ್ತು ಸೊ ಆ ಒಂದು ಹೋಪ್ಸ್ನ ಏನಾದರೂ ಮೀಟ್ ಮಾಡಿದ್ರೆ ಎಕ್ಸ್ಪೆಕ್ಟೇಷನ್ಸ್ ಚೂರ್ ಅದನ್ನೇನಾದರೂ ರೀಚ್ ಮಾಡಿದ್ರೆ ಇಲ್ವಾ ನಾನು ನಿಮ್ಮ ಕಣ್ಣಿಗೆ ಅಗ್ನಿ ಹಂಡಿದ್ದಂಗೆ ಕೊಡ್ತೇವೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಮುಂದೆ ಬಂದಿರೋದು ಇವತ್ತಿನವೇ ರಿಲೀಸ್ ಆದಂತಹ ಡಿ ಸಿ ಅವರ ದ ಸೂಸೈಡ್ ಸ್ಕ್ವಾಡ್ ಸಿನಿಮಾನ ವಿಮರ್ಶೆ ಮಾಡೋದಕ್ಕೆ ಅದಕ್ಕಿಂತ ಮುಂಚೆ ವಿಮರ್ಶೆ ಮತ್ತೆ ಅನಾಲಿಸಿಸ್ ಜೊತೆಗೆ ನಾನು ಆಗಾಗ ಶಾರ್ಟ್ ಫಿಲಮ್ಸ್ ಕೂಡ ಮಾಡ್ತಾ ಇರ್ತೀನಿ ರೀಸೆಂಟ್ ಆಗಿ ಒಂದು ಹಾರರ್ ಶಾರ್ಟ್ ಫಿಲಮ್ ದ ಬನ್ನಿ ಅಂತ ರಿಲೀಸ್ ಮಾಡಿದೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ದಯವಿಟ್ಟು ನೋಡಿ ನಿಮ್ಮ ಅಭಿಪ್ರಾಯ ಏನು ತಿಳಿಸೋದು ಮಾತ್ರ ಮರಿಲೇಬಿಡಿ ಇನ್ನು ಸಿನಿಮಾದ ಕಥೆ ಬಗ್ಗೆ ಹೇಳಬೇಕು ಅಂತಂದ್ರೆ ಕೋಟೋ ಮಾಲ್ಟಿಸ್ ಅನ್ನೋ ಒಂದು ಜಾಗದಲ್ಲಿ ಏನೋ ಒಂದು ಶೇಡಿ ಆ್ಯಕ್ಟಿವಿಟಿ ನಡೀತಾ ಇದೆ ಒಂದು ಏಲಿಯನ್ ಎಂಟಿಟಿ ಪ್ರೆಸೆಂಟ್ ಇದೆ ಅನ್ನೋ ಒಂದು ಡೌಟು ಅಮೆರಿಕನ್ ಗೌರ್ಮೆಂಟ್ಗೆ ಬರುತ್ತೆ ಸೊ ಅವರು ಬೆಲ್ರಿ ಅನ್ನೋ ಒಂದು ಜೈಲಿಂದ ಒಂದಷ್ಟು ಜನ ಡೆಡ್ಲಿ ಅಸಾಸಿನ್ಸ್ನ ತೊಗೊಂಡು ಒಂದು ಗುಂಪನ್ನು ಕ್ರಿಯೇಟ್ ಮಾಡಿ ಒಂದು ಮಿಷನ್ ಮೇಲೆ ಕಳಿಸ್ತಾರೆ ಹೋಗಿ ನೋಡಿ ಅಲ್ಲಿ ಏನು ನಡೀತಾ ಇದೆ ಅಂತ ಹಾಗೇನೇನಾದರೂ ಡೌಟ್ ಬಂದರೆ ಅದನ್ನ ಡಿಸ್ಟ್ರಾಯ್ ಕೂಡ ಮಾಡಿ ಬನ್ನಿ ಅಂತ ಸೊ ಇವರು ಅಲ್ಲಿಗೆ ಹೊರಡ್ತಾರೆ ಸೊ ಆ ಮಿಷನ್ನಲ್ಲಿ ಅಲ್ಲಿ ಏನು ಕಾಣಿಸುತ್ತೆ ಅವ್ರಿಗೆ ಅಲ್ಲಿ ಏನು ನಡೆಯುತ್ತೆ ಅನ್ನೋದನ್ನೇ ಈ ಸಿನಿಮಾದ ಕತೆ ಸಿನಿಮಾದಲ್ಲಿ ಅದ್ದೂರಿಯಾಗಿ ವರ್ಕೌಟ್ ಆಗಿದ್ದು ಎಲಿಮೆಂಟ್ ಅಂತಂದರೆ ಇದರಲ್ಲಿ ಬ್ಲಡ್ ಶೆಡ್ಡು ಆ್ಯಕ್ಷನ್ನು ಮತ್ತೆ ಆ ಒಂದು ವೈಲೆನ್ಸ್ ಕೋಶಂಟು ನಿಜೋ ಅಲ್ವೇ ನಾನಂತೂ ಸಿಕ್ಕಾಡನ್ನೇ ಎಂಜಾಯ್ ಮಾಡಿದೆ ಯಾವ ರೇಂಜ್ಗೆ ಇದೆ ಅಂತಂದರೆ ನಿಮ್ಗೆ ಏನಾದರೂ ಆ ವೈಲೆನ್ಸು ಬ್ಲಡ್ ಶೆಡ್ ಆಗಲ್ಲ ಅಂತಂದ್ರೆ ಅವಾಯ್ಡ್ ಮಾಡಬೇಕಾಗುತ್ತೆ ಅಂತ ಅನಿಸುತ್ತೆ ಹಾಗೆ ಬಾಡಿಗಳು ಪೀಸ್ ಪೀಸ್ ಆಗ್ತಿರುತ್ತೆ ಯಾವ ಪಾರ್ಟು ಬಾಡಿದು ಪೀಸ್ ಆಗಲಿಲ್ಲ ಅಂತ ಕೇಳಬೇಕು ಅಂತ ಅನ್ನಿಸುತ್ತೆ ಆ ರೇಂಜ್ಗೆ ಎಲ್ಲದನ್ನೂ ಹರಿದು ಬಿಸಾಕ್ತಿರ್ತಾರೆ ಬಟ್ ಮಜಾ ಕೊಡುತ್ತೆ ತುಂಬ ರಿಯಲಿಸ್ಟಿಕ್ಕಾಗಿ ವೈಲೆನ್ಸು ಅಸಹ್ಯ ಆಗುತ್ತೆ ಅಂತ ಅನ್ನೋದಕ್ಕಿಂತ ಆ ಗ್ರಾಫಿಕ್ ವೈಲೆನ್ಸ್ ಎಲಿಮೆಂಟ್ನ ತುಂಬನೇ ಚೆನ್ನಾಗಿ ತರ್ತಾರೆ ಎಂಟರ್ಟೈನಿಂಗ್ ಆಗಿದೆ ಸೊ ಹಾಗಾಗಿನ ಆ್ಯಕ್ಷನ್ ಮಜಾ ಕೊಡೋದು ನೀವೇನು ಡೆಡ್ ನೋಡಿದ್ರಿ ವೈಲೆನ್ಸು ಅದನ್ನು ತಗೊಂಡೋಗಿ ಡಬಲ್ ತ್ರಿಬಲ್ ಮಾಡಿಬಿಡ್ತಾರೆ ಸೊ ಸಗದಾಗಿ ಬರ್ತಾ ಹೋಗುತ್ತೆ ನಾನ್ ಸ್ಟಾಪ್ ಆಗಿದೆ ಆ್ಯಕ್ಷನ್ನು ಸ್ಟಾರ್ಟಿಂಗಲ್ಲಿ ನಿಮಗೂ ಸ್ವಲ್ಪ ಅಲ್ಲಿ ಬರ್ತಾ ಹೋದರೂ ಕೂಡ ಸಿನಿಮಾದ ಪೇಸ್ ಕೂಡ ಮೇಂಟೈನ್ ಮಾಡುತ್ತೆ ಆ್ಯಂಡ್ ಲಾಸ್ಟ್ ಒಂದು ಹಾಫ್ ಆನ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ ಕಂಟಿನ್ಯೂಸ್ ಆಗಿ ಆ್ಯಕ್ಷನ್ ಸೀಕ್ವೆನ್ಸ್ ಇದೆ ಅಂತ ಅನಿಸುತ್ತೆ ಅದ್ದೂರಿಯಾಗಿ ಬರ್ತಾ ಹೋಗುತ್ತೆ ಆ್ಯಂಡ್ ಅದನ್ನು ನೆಕ್ಸ್ಟ್ ಲೆವೆಲ್ಗೆ ಎಲಿವೇಟ್ ಮಾಡೋದು ಅಂತಂದರೆ ಬ್ಯಾಕ್ ಗ್ರೌಂಡ್ ಸ್ಕೋರು ಯಾವ ಗೆ ಹಾರ್ಡ್ ಹಿಟ್ಟಿಂಗ್ ಆಗಿದೆ ಫುಲ್ ಆಗಿದೆ ಅಂತಂದರೆ ಆ ಇಂಪ್ಯಾಕ್ಟ್ ಇರೋ ಆ್ಯಕ್ಷನ್ ಸೀಕ್ವೆನ್ಸ್ ಪ್ಲಸ್ ಇಂಪ್ಯಾಕ್ಟ್ ಇರೋ ಬಿ ಜಿ ಎಮು ಥಿಯೇಟ್ರಲ್ಲಿ ದಡ ಬಡ ದಡ ಬಡ ಹೊಡೀತಾ ಇದ್ದರೆ ಸಕತ್ ಮಾತ್ರ ನಾನಂತೂ ಥಿಯೇಟ್ರಲ್ಲಿ ಆ ಬ್ಯಾಕ್ ಗ್ರೌಂಡ್ ಸ್ಕೋರ್ನ ತುಂಬಾ ಎಂಜಾಯ್ ಮಾಡಿದೆ ಪ್ಲಸ್ ವಿಜುವಲ್ಸ್ ಕೂಡ ಸಕ್ಕತ್ತಾಗಿದೆ ಸಿ ಜಿ ಐ ವಿ ಎಫ್ ಎಕ್ಸ್ ಹಾಗಾದ ವರ್ಕೌಟ್ ಆಗಿದೆ ಯಾವ ರೇಂಜ್ ಇದ್ದಲ್ಲಿ ವಿ ಎಫ್ ಎಕ್ಸ್ ಇದೆ ಅಂದರೆ ಮುಕ್ಕಾಲ್ ಭಾಗ ಸಿನಿಮಾ ಅದರಲ್ಲೇ ಬಂದಿದೆ ಅಂಡ್ ಕ್ಲೈಮ್ಯಾಕ್ಸ್ ಅದ್ರ ಮೇಲೇ ಡಿಪೆಂಡ್ ಆಗುತ್ತೆ ಎಲ್ಲೂ ಸ್ಲಾಪಿ ವರ್ಕ್ ಅಂತ ಅನ್ನಿಸಲಿಲ್ಲ ಸೊ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಏನಿದೆ ಇದರಲ್ಲಿ ತುಂಬಾ ಚೆನ್ನಾಗಿತ್ತು ಅಂತ ಅನಿಸ್ತು ಸಿನಿಮಾ ಮೇಜರ್ಲಿ ಆಕ್ಷನ್ ಓರಿಯೆಂಟೆಡ್ ಆಗಿದ್ರು ಕೂಡ ಕತೆ ಚೆನ್ನಾಗಿ ಡೆವಲಪ್ ಮಾಡಿದ್ರು ಅಂತ ಅನಿಸ್ತು ತುಂಬ ಅದ್ದೂರಿಯಾಗಿ ಕತೆ ಇಲ್ಲದೆ ಹೋದರೂ ಕೂಡ ಕಂಟಿನ್ಯೂಸ್ ಆಗಿ ಒಂದು ಫಾರ್ವರ್ಡ್ ಮೊಮೆಂಟಮ್ ಇದೆ ಕತೆ ಹೇಳ್ತಾ ಹೋಗ್ತಾರೆ ಅದಕ್ಕಿಂತ ಹೆಚ್ಚಾಗಿ ಪಾತ್ರಗಳನ್ನ ತುಂಬಾ ಚೆನ್ನಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ ಒಂದಾದ್ಮೇಲೆ ಒಂದು ಪಾತ್ರ ಬರುತ್ತೆ ಅವ್ರಿಗೇನೆ ಸಪ್ರೇಟ್ ಆದಂತಹ ಒಂದು ಸ್ಕ್ರೀನ್ ಸ್ಪೇಸ್ ಇದೆ ತಮ್ಮ ಒಂದು ಪವರ್ಸ್ ಏನಿದೆ ಅದನ್ನ ತೋರಿಸೋದಕ್ಕೆ ಅವ್ರಿಗೆ ಒಂದು ಅವಕಾಶ ಸಿಗುತ್ತೆ ಪ್ಲಸ್ ಆಸ್ ಅ ಕ್ಯಾರೆಕ್ಟರ್ ಕೂಡ ಚಿಕ್ಕದಾಗಿ ಒಂದು ಆರ್ಕ್ ಅನ್ನ ಕ್ರಿಯೇಟ್ ಮಾಡ್ತಾರೆ ಪ್ರತಿಯೊಂದು ಗೆ ಒಂದು ಎಮೋಷನಲ್ ಸೈಡ್ ಕೂಡ ಆ ಕ್ಯಾರೆಕ್ಟರ್ ಗೆ ಡೆಪ್ ಆಡ್ ಮಾಡ್ತಾ ಹೋಗ್ತಾರೆ ಅವ್ರೆಲ್ಲರ ಮಧ್ಯೆ ಒಂದು ಕೆಮಿಸ್ಟ್ರಿ ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ ಸೂಸೈಡ್ಸ್ ತಕ್ಷಣ ಓಕೆ ಅಸಾಸಿನ್ಸ್ ಇರ್ಬೋದು ಬಟ್ ಒಟ್ಟಿಗೆ ಕೆಲಸ ಮಾಡಿದಾಗ ಮಾತ್ರ ಆ ಒಂದು ಮಿಷನ್ ಅಕಾಂಪ್ಲಿಷ್ ಮಾಡೋಕ್ಕಾಗೋದು ಆ್ಯಂಡ್ ಅಸಾಸಿನ್ಸ್ ಆದರೂ ಆದ್ರೂ ಕೂಡ ಒಂದು ಹ್ಯೂಮನ್ ಸೈಡ್ ಇದೆ ಅವ್ರಿಗೆ ತಮ್ಮದೇ ಆದಂತಹ ಒಂದು ನೆಗೆಟಿವ್ ಸೈಡ್ ಇದೆ ಅದನ್ನ ಹೇಗೆ ಓವರ್ಕಮ್ ಮಾಡ್ತಾರೆ ನಿಜವಲ್ಲ ಕ್ಯಾರೆಕ್ಟರ್ ಆರ್ಟ್ನ ಚೆನ್ನಾಗಿ ಸೆಟ್ ಮಾಡಿದ್ರು ಕೆಮಿಸ್ಟ್ರಿನ ಚೆನ್ನಾಗಿ ಸೆಟ್ ಮಾಡಿದ್ರು ಒಂದ್ ರೀತಿ ಅವೆಂಜರ್ಸ್ ಥರ ತಗೊಂಡ್ಬರ್ತಾ ಹೋಗ್ತಾರೆ ಕೊನೆಗೆ ಸೊ ಆ ಎಲಿಮೆಂಟ್ ಈ ಸಿನಿಮಾದಲ್ಲಿ ಜೇಮ್ಸ್ ಗನ್ ಅವರು ಎಸ್ಪೆಷಲಿ ತುಂಬಾನೇ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು ಅಂತ ಅನ್ನಿಸ್ತು ಸಿನಿಮಾ ಮೊದಲಿಂದ ಕೊನೆ ತನಕ ಹಿಡಿದು ಕೂಡಿಸೋದಕ್ಕೆ ಮತ್ತೊಂದು ಕಾರಣ ಏನಪ್ಪಾ ಅಂತಂದರೆ ಟೈಟ್ ಸ್ಕ್ರೀನ್ ಪ್ಲೇ ಮತ್ತೆ ಪೇಸಿ ನರೇಷನ್ ಇದೆ ಈಗಾಗಲೇ ಹೇಳಿದಂಗೆ ಆ್ಯಕ್ಷನ್ನು ವೈಲೆನ್ಸು ಒಂದು ರೇಂಜ್ಗೆ ಹೆಲ್ಪ್ ಮಾಡಿದ್ರು ಕೂಡ ಆ ಹ್ಯೂಮರ್ ಟಚ್ ಕೂಡ ಇದೆ ಫಸ್ಟಿಂದ ಕೊನೆಯ ತನಕನೂ ಆ್ಯಕ್ಷನ್ ಮಧ್ಯೆ ಒಂದು ಸ್ಮೈಲ್ ಕೊಡ್ಬೋದು ಆ ಎಲಿಮೆಂಟ್ ಇದೆ ಆ್ಯಂಡ್ ಕ್ಯಾರೆಕ್ಟರ್ ಡೆವಲಪ್ ಮಾಡ್ತಾ ಇದ್ರು ಕೂಡ ಸಪ್ರೇಟಾಗಿ ಸೀನ್ ಇಟ್ಟು ಟೈಮ್ ವೇಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ ಆ್ಯಕ್ಷನ್ ಸಿನಿಮಾಗಳಲ್ಲಿ ಒಂದು ಪ್ರಾಬ್ಲಮ್ ಆಗುತ್ತೆ ಆ್ಯಕ್ಷನ್ ಬಂದಾಗ ಸಗದಾಗಿರುತ್ತೆ ಹೈ ಆಗ್ಟೇನೋ ಆಮೇಲೆ ಏನೋ ಸ್ಲೋ ಆಗಿಬಿಡುತ್ತೆ ಇರ್ತಾರೆ ಅದಾದಮೇಲೆ ಮತ್ತೆ ಬಿಲ್ಡ್ ಆಗುತ್ತೆ ಇಲ್ಲೇನು ಮಾಡ್ತಾರೆ ಅಂತಂದರೆ ಆ್ಯಕ್ಷನ್ ಆದಮೇಲೆ ಒಂದು ಟ್ರಾವೆಲ್ ಮಾಡ್ತಿರ್ತಾರಲ್ಲ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅದ್ರ ಮಧ್ಯ ಆ ಒಂದು ಕ್ಯಾರೆಟರ್ನ ಡೆವಲಪ್ ಮಾಡ್ತಾರೆ ಆ ಸ್ಟೋರಿ ತರೋದ್ರಿಂದ ಎಲ್ಲೂ ವೇ ಪೇಸ್ ಸ್ಲೋ ಆಯಿತು ಅಂತ ಅನ್ಸೋದೇನೇ ಇಲ್ಲ ಸೊ ಹಾಗಾಗಿ ನರೇಶನ್ ಫಾಸ್ಟ್ ಆಗಿದೆ ಆ್ಯಂಡ್ ಆ ಸ್ಕ್ರೀನ್ ಪ್ಲೇ ಸಕ್ಕ ಟೈಟ್ ಆಗಿರೋದ್ರಿಂದ ಕಂಪ್ಲೀಟಾಗಿ ನಮ್ಮನ್ನು ಹಿಡಿದು ಕೂರಿಸುತ್ತೆ ಇನ್ನು ಸಿನಿಮಾದಲ್ಲಿ ಏನು ವರ್ಕೌಟ್ ಆಗಲಿಲ್ಲ ಅಂತ ಹೇಳಬೇಕು ಅಂತಂದರೆ ಹಾರ್ ಲೇಕ್ ನಿಜವಾಗ್ಲೂ ಎಷ್ಟು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರು ಮಾರ್ಗೋ ರಾಬಿ ಅವರು ಏನು ಅದ್ದೂರಿಯಾಗಿ ಪ್ಲೇ ಮಾಡ್ತಾರೆ ಬಟ್ ಎಲ್ಲೋ ಒಂದು ಕಡೆ ಹೇಗೆ ಡೆವಲಪ್ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಆ್ಯಂಡ್ ಈ ಸಿನಿಮಾದಲ್ಲೂ ಕೂಡ ಜೇಮ್ಸ್ ಗನ್ ಅವರು ಅದನ್ನು ಡೆವಲಪ್ ಮಾಡೋದ್ರಲ್ಲಿ ಎಡ್ಬೋದ್ರು ಅಂತ ಅನ್ನಿಸ್ತು ಆ ಕ್ಯಾರೆಕ್ಟರ್ಗೆ ಒಂದು ಡೆಪ್ತ್ ಅಂತ ಇರಲಿಲ್ಲ ಒಂದು ಆರ್ಕ್ ಕ್ರಿಯೇಟ್ ಮಾಡೋದಿಲ್ಲ ಬೇರೆ ಕ್ಯಾರೆಕ್ಟರ್ಗಳಿಗೆ ಒಂದು ಮೋಟಿವೇಶನ್ ಇದೆ ಯಾಕೆ ಯಾಕೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಈ ಕ್ಯಾರೆಕ್ಟರ್ಗೆ ಒಂದು ಮೋಟಿವೇಶನ್ ಅನ್ನೋದಿರಲಿಲ್ಲ ಆ್ಯಂಡ್ ಮಾರ್ಗೋರಾಬಿ ಅವರು ಫೇಮಸ್ಸು ಜನರಿಗೆ ಹಾರ್ಲೆ ಕ್ವಿನ್ ಇಷ್ಟ ಅಂತ ಅಂದ್ಬಿಟ್ಟು ಫೋರ್ಸ್ಫುಲ್ಲಾಗಿ ಒಂದು ಸೀಕ್ವೆನ್ಸ್ ಬರ್ದಂಗಿತ್ತು ಸ್ಟಾರ್ಟಿಂಗಲ್ಲಿ ಸಪ್ರೇಟಾಗಿನೇ ಒಂದು ಚಿಕ್ಕ ಸ್ಟೋರಿ ಲೈನ್ ಬರುತ್ತೆ ಆ್ಯಂಡ್ ಮೇನಿಗೆ ಕನ್ವರ್ಜ್ ಆಗೋದಕ್ಕಿಂತ ಮುಂಚೆ ಅದನ್ನು ನೀವು ಕಂಪ್ಲೀಟಾಗಿ ಕಟ್ ಮಾಡಿಬಿಟ್ರು ಕೂಡ ಸಿನಿಮಾದಿಂದ ಕತೆ ಸೇಮ್ ಆಗಿಯೇ ಉಳ್ಕೊಳ್ಳುತ್ತೆ ಆ ರೇಂಜ್ಗೆ ಫೋರ್ಸ್ಫುಲ್ಲಾಗಿ ಸೀಕ್ವೆನ್ಸ್ ಬರೆದ್ರು ಅಂತ ಅನ್ನಿಸ್ತು ಈ ಒಂದು ಟೀಮ್ ಕೆಮಿಸ್ಟ್ರಿಲಿ ಅವರ ಒಂದು ಪಾತ್ರ ಎಲ್ಲೊಂದ್ ಕಡೆ ಸರಿಯಾಗಿ ಜೆಲ್ ಆಗ್ತಿರಲಿಲ್ಲ ಸೊ ಇನ್ನೊಂದು ಸ್ವಲ್ಪ ಸರಿಯಾಗಿ ಬರಿಬಹುದಾಗಿತ್ತೇನೋ ಆ ಪಾತ್ರನ ಹಾಗೇನೆ ಕಿಂಗ್ ಶಾರ್ಕ್ ಪಾತ್ರ ಕೂಡ ಎಲ್ಲೊಂದ್ ಕಡೆ ಅಂಡರ್ ಡೆವಲಪ್ಡ್ ಅಂತ ಅನ್ನಿಸ್ತು ಕಾಮಿಡಿಗೆ ಸ್ವಲ್ಪ ಯೂಟಿಲೈಸ್ ಮಾಡ್ಕೋತಾರೆ ಲಾಸ್ಟ್ ಅಲ್ಲಿ ಸ್ವಲ್ಪ ಎಮೋಷನಲ್ ಎಲಿಮೆಂಟ್ ತರ್ತಾರೆ ಬಟ್ ಎಲ್ಲೊಂದ್ ಕಡೆ ಅರ್ಧಕ್ಕೆ ಬಿಟ್ಬಿಟ್ರು ಅಂತ ಅನಿಸ್ತು ಸೊ ಇನ್ನೊಂದು ಸ್ವಲ್ಪ ಸರಿಯಾಗಿ ಡೆವಲಪ್ ಮಾಡಬಹುದಾಗಿನೋ ಅಂಡ್ ಸ್ಟೋರಿ ಕೂಡ ತುಂಬಾ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ ಹೋಗ್ಬಿಡಿ ಗೊತ್ತಿರುವ ಹಾಗೆ ಒಂದು ಟೀಮ್ ಇದೆ ಒಂದು ಮಿಷನ್ ಇದೆ ಅಕಂಪ್ಲಿ ಮಾಡ್ತಾರೋ ಇಲ್ವೋ ಅಂತ ಅಷ್ಟೇನೆ ಬಟ್ ಓವರ್ ಆಲ್ ಆಗಿ ಹೇಳಬೇಕು ಅಂತಂದ್ರೆ ಸಿನಿಮಾ ಅದ್ದೂರಿಯಾಗಿತ್ತು ನನ್ನ ಪ್ರಕಾರ ಒನ್ ಆಫ್ ದ ಬೆಸ್ಟ್ ಡಿ ಸಿ ಸೂಪರ್ ಹೀರೋ ಫಿಲಮ್ಸು ಸಖತ್ ಎಂಟರ್ಟೈನಿಂಗ್ ಆಗಿದೆ ಡಿ ಸಿ ಫ್ಯಾನ್ಸ್ಗಂತೂ ಹಬ್ಬ ಆ್ಯಕ್ಷನ್ನು ವೈಲೆನ್ಸ್ ಇಷ್ಟ ಆಗುತ್ತೆ ಅಂತಂದರೆ ಥಿಯೇಟರಲ್ಲೇ ಮಿಸ್ ಮಾಡ್ದೆ ನೋಡಿ ವಿಜುವಲಿ ಸಖದಾಗಿದೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಅದ್ದೂರಿಯಾಗಿದೆ ಒಳ್ಳೆ ಮಜಾ ಅಂತೂ ಕೊಡುತ್ತೆ ಅಂತ ಹೇಳ್ತಾನೆ ನನ್ನ ವಿಮರ್ಶೆನ ಮುಗಿಸ್ತೀನಿ ನೀವೇನಾದರೂ ಆಲ್ರೆಡಿ ಸಿನಿಮಾನ ನೋಡಿದರೆ ನಿಮಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಲೇಬೇಡಿ ಹಾಗೆಯೇ ಈ ವಿಮರ್ಶೆ ನಿಮಗೆ ಇಷ್ಟ ಆಗಿದ್ರೆ ಗೊತ್ತೇ ಇದೆ ದಯವಿಟ್ಟು ಲೈಕ್ ಕಮೆಂಟು ಶೇರ್ ಎಲ್ಲ ಮಾಡಿ ಇದೇ ರೀತಿ ವಿಮರ್ಶೆಗಾಗಿ ಸಿನಿಮಾ ಅನಾಲಿಸಿಸ್ಗಾಗಿ ಆಗ ಬ್ಲಾಗ್ಸ್ ಕೂಡ ಮಾಡ್ತಾ ಅದಕ್ಕಾಗಿ ಅಂತಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆ ನೋಟಿಫಿಕೇಷನ್ ಬೆಲ್ಲೈಕನ್ ಇರುತ್ತಲ್ಲ ದಯವಿಟ್ಟು ಅದನ್ನು ಮಾತ್ರ ಠಣ 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 ಅಂತ ಬಾರಿಸ್ಬಿಡಿ ನೋಡೋದಕ್ಕೆ